ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಓಕೆ ಫ್ರೆಂಡ್ಸ್, ಈಗ ನಾನು ಹೇಳಲಿಕ್ಕೆ ಹೊರಟಿರತಕ್ಕಂಥದ್ದು GPSTR ಎಕ್ಸಾಮ್ನ ಒಂದು ಪ್ರೊವಿಷನಲ್ ಕಟ್ ಆಫ್ ಮಾರ್ಕ್ಸ್. ಅದು ಜಿಲ್ಲೆವಾರು ನಾನು ಮಾಡ್ತಾಯಿದ್ದೀನಿ. ಅದು ಎಲ್ಲರಿಗೂ ಕೂಡ ಆಯಾ ಜಿಲ್ಲೆಯಲ್ಲಿ ಪಡೆದಿರತಕ್ಕಂತಹ ಅಭ್ಯರ್ಥಿಗಳಿಗೆ ಉಪಯುಕ್ತಕರವಾಗಬಹುದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದನ್ನು ಕೊನೆವರೆಗೂ ನೋಡಿ. ಆಗಲೇ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ, ಇಲ್ಲದಿದ್ದಲ್ಲಿ ನಿಮಗೆ ಸಂಪೂರ್ಣವಾಗಿ ಸಿಗಲ್ಲ ಅಂತ ಹೇಳ್ತಾ. ಫ್ರೆಂಡ್ಸ್, ನೀನು ಯಾರಾದರೂ ಫಸ್ಟ್ ಟೈಮ್ ಏನಾದ್ರು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ನೀನು ವಿಡಿಯೋಗೆ ಹೋಗೋಣ. ಓಕೆ, ಇವಾಗ ಪ್ರೊವಿಷನಲ್ ಕಟ್ ಆಫ್ ಮಾರ್ಕ್ಸ್ ಕೊಡ್ತಾ ಇರ್ತಕ್ಕಂಥ ಡಿಸ್ಟಿಕ್ ಅಂತಂದರೆ ಅದು ಬಾಗಲಕೋಟೆ ಡಿಸ್ಟಿಕ್ಕು. ಇಲ್ಲಿ ನೀವು ನೇಮ್ ನೋಡ್ಬೋದು ಮತ್ತು ಡಿಸ್ಟಿಕ್ಕು ನೋಡ್ಬೋದು. ಡಿಸ್ಟಿಕ್ ನೇಮ್, ಕಾಂಬಿನೇಷನ್, ಕ್ಯಾಟಗರಿ KTET, ಹಾಗೆ GPSTR ಮತ್ತು ಟೋಟಲ್ ಮಾರ್ಕ್ಸ್ ಇದೆ. ಮತ್ತು ಫಸ್ಟು ಒಂದಾದ್ರಂಥ ಒಂದು ನೋಡೋದಾದರೆ ಶಶಿಕುಮಾರ್ VS ಬಾಗಲಕೋಟೆ ಸೋಷಿಯಲ್ ಸೈನ್ಸು ಸೆಕೆಂಡ್ ಕ್ಯಾಟಗರಿ 37-39 ಇದೆ, ಅಲ್ಲಿ 76% ಆಯಿತು. ಮತ್ತು ರಾಘವೇಂದ್ರ ಬಾಗಲಕೋಟೆಯಲ್ಲಿ ಸೆಕೆಂಡ್ ಏನೇ 36.1, ಮತ್ತು 39 ಇದೆ, 75.1 ಇದೆ. ಸುಮಾ ಇದೆ, ಇವ್ರದ್ದು ಕೂಡ ಸೆಕೆಂಡ್ ಇಯೇ 38.54 ಮತ್ತು 35 ಇದೆ. ಹಂಗಂದರೆ ಇಲ್ಲಿ 73% ಇಲ್ಲಿರೋದನ್ನು ನಾವು ನೋಡ್ಬೋದು. ಹಾಗೆ ಬಸವರಾಜ್ ಇವ್ರದ್ದು ಕೂಡ ಸೆಕೆಂಡ್ ಇಯೇ 34.753 ಇದೆ, ಮತ್ತು 38 ಟೋಟಲ್ 72% ಇದೆ. ಮತ್ತು ಕುಂಬಾರ್ ಲಿಂಗರಾಜ ಕರದೇಡಿ ಗುಡ್ಡ ಕೆ ಇವ್ರದ್ದು ಕೂಡ 35-36 ಇದೆ, ಟೋಟಲ್ 71 ಆಯಿತು. ಹೀಗೆ ಒಂದು ಡಿಸ್ಟಿಕ್ನ ನೋಡೋದಾದರೆ ಹೊಸ ಹೊಸ ಏನು ಪರ್ಸಂಟೇಜನ್ನು ನಾವು ನೋಡ್ಬೋದು. ಬಟ್ ಅಗ್ರಿಗೇಟ್ ಬ್ಯಾಕಪ್ ಏನು ಪರ್ಸಂಟೇಜ್ ಏನಿದೆ ಅದು GPSTR ಒಳ್ಳೆಯ ಸ್ಕೋರ್ ಆಗಿದೆ ಆಗದಲ್ಲಿ ಖಂಡಿತ ನಿಮ್ಮ ಒಂದು ಪರ್ಸಂಟೇಜಲ್ಲಿ ಇದಾಗುತ್ತೆ, ನಿಮಗೆ ಸಿಗುವಂಥ ಚಾನ್ಸಸ್ಸು ಇರುತ್ತೆ. ನೋಡಿ, 32 ಇದೆ, 30 ಇದೆ, ಮತ್ತು 36, 25 ಇದೆ, ಟೋಟಲ್ 61. ಮತ್ತು ಕ್ಯಾಟಗರಿ ಏನು ಬೇರೆ ನೋಡೋದಾದರೆ ಸೆಕೆಂಡ್ ಬಿ ಅವ್ರದ್ದು ನೋಡಿ ಟೋಟಲ್ 52 ಇದೆ, 82% ಇಲ್ಲಿ ನೋಡ್ಬೋದು. ಮತ್ತು 38 ಮತ್ತು 37.5 ಇದೆ. ಮತ್ತು ಪೈಗಂಬರ್ ಅನ್ನೋರ್ದು 37-36 ಇದೆ. ರುಬೀನಾ ಅನ್ನೋರ್ದು 39.7 ಮತ್ತು 31, ಟೋಟಲ್ 70.5% ನೀವಲ್ಲಿ ನೋಡ್ಬೋದು. ಮತ್ತು ಹೀಗೆ ಮುಂದುವರೆದ ಭಾಗ ಇದು ಅಪ್ ಟು ಸೆಕೆಂಡ್ ಬಿ ಅಲ್ಲಿದೆ, ಅಲ್ಲಿ ಮಿರ್ಹಾ ಅನ್ನೋರವರೆಗೂ. ಮತ್ತು ಶಕುಂತಲಾ ರೆಡ್ಡಿ ಅವರಿಂದ 30 ಸ್ಟಾರ್ಟ್ ಆಗುತ್ತೆ. 30 ನೋಡಿ 40% ಇದೆ, ಅಲ್ಲಿ 40.75 ಇದೆ. ಮತ್ತು ಥರ್ಡ್ ಬಿ ಅನ್ನೋ ಕೂಡ ಇದೆ, 30 ಏನೂ ಇದೆ. ಥರ್ಡ್ ಬಿ ಇಲ್ಲಿ ನೋಡ್ಬೋದು, 39 ಇದೆ, 78% ಇದೆ ನೋಡಿ. ಈ ಇದರಲ್ಲಿ SC ಮತ್ತು ST ಕ್ಯಾಟಗರಿಯವ್ರದ್ದು ಇಲ್ಲಿ ನೋಡ್ಕೋಬೋದು. 72, 71, 70, 66, 64, 60, 83, 74, 73, 73, ಹೀಗೆ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ SC ಇದೆ, PHU ಇದೆ, ಜನರಲ್ ಮೆರಿಟದು ಕೂಡ ಇದೆ, ಅಲ್ಲಿ ನೀವು ನೋಡ್ಕೋಬಹುದು. ಓಕೆ, ನಿಮ್ಮ ಕಟ್ ಆಫ್ ಪರ್ಸೆಂಟೇಜನ್ನು ಜಸ್ಟು ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ರೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಇದೆ, ಇಂಗ್ಲೀಷ್ ಸಬ್ಜೆಕ್ಟು 30
ಥರ್ಡ್ ಬಿ ಇದೆ, ಮತ್ತು ಕ್ಯಾಟಗರಿ ಒನ್ ಅವ್ರದ್ದು ಕೂಡ ಇಲ್ಲಿ ಕಟ್ ಆಫ್ ಪರ್ಸೆಂಟೇಜು ನೋಡ್ಬೋದು. ಇದು ಕ್ಯಾಟಗರಿ ಒನ್ನು, ಮತ್ತು ಎಸ್ ಸಿ ಸಿ ಮತ್ತು ಸೆಕೆಂಡ್ ಎ ಇದೆ. ಮ್ಯಾಥ್ಸು ಸೈನ್ಸು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದೆಲ್ಲನೂ ಕೂಡ ಮ್ಯಾಥ್ಸು ಸೈನ್ಸ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಮ್ಯಾಥ್ಸು ಸೈನ್ಸು ಮತ್ತು ಬಯೋ ಸೈನ್ಸ್ ಅವ್ರಿಗೆ ಕಡಿಮೆ ನಿಲ್ಲುವಂತಹ ಸಾಧ್ಯತೆಗಳು ಜಾಸ್ತಿ. ಯಾಕಂತಂದರೆ ಅವರು ಬರೆದಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಕಡಿಮೆ, ಮತ್ತು ಅವ್ರಿಗೆ ಕಡಿಮೆ ಪರ್ಸೆಂಟೇಜು ಕೂಡ ನಿಲ್ಲಿಸ್ತಾರೆ. ಯಾಕಂತಂದರೆ ಯಾವಾಗಾದರೆ ಕಡಿಮೆ ಅಭ್ಯರ್ಥಿಗಳು ಬರೆದಿರ್ತಾರೆ ಅವ್ರಿಗೆ ಏನೋ ಸಿಗಬೇಕು ಅಂತಂದರೆ ಅವಕಾಶ, ಮೇ ಬಿ ಅವರಿಗೆ ಕಡಿಮೆ ನಿಲ್ಲಿಸ್ತಾರೆ. ದ ಥರ್ಡ್ ಬಿ ಇದೆ, ಇದು ಮ್ಯಾಥ್ಸು ಸೈನ್ಸು. ಸಿ ಬಿ ಝೆಡ್ ಅವ್ರದ್ದು ಇಲ್ಲಿ ನೋಡ್ಬೋದು. ಸೆಕೆಂಡ್ ಎನೂ ಇದೆ, ಸೆಕೆಂಡ್ ಬಿನೂ ಇದೆ, ಥರ್ಡ್ ಎ ಥರ್ಡ್ ಬಿ ಎಲ್ಲವನ್ನು ಕೂಡ ಇಲ್ಲಿ ನೋಡ್ಬೋದು. ಇದು ಲಾಸ್ಟು. ಇದು ಬಾಗಲಕೋಟೆಗೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾದಂತಹ ಮಾಹಿತಿ, ಮತ್ತು ಕಟ್ ಆಫ್ ಮಾರ್ಕ್ಸ್ ಅಂತ ಬಿಟ್ಟು ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಈ ವಿಡಿಯೋನ ವಿಶೇಷತೆ. ಹೀಗೆ ಹೊಸ ಹೊಸ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗಲೇ ಎಲ್ಲ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.